नमस्कार नानु सौम्या मळली संपुट इन एंड आउट बेळगावी सस्पेंस मीटिंग निगम नायकत्व 2023 के उत्तरद प्लान बेळगावी ब्रदर्स विरुद्ध कत्ति मसद्र उमेश बेळगावी कत्ति वरस बेळगावियले उमेश कत्ति नेतृत्व में गौप्य सभेयन्न नडेसलागिदे सभेयल्लि जारकिहोळि सहोदरु अनुपस्थितियल्लिद्दरु साहुकारन्न बिट्टु सभे नडेसिद्र उमेश कत्ति अन्नुवंता अनुमानगळु व्यक्तवागता इदे बेळगावियल्लि उमेश कत्ति अवर नेतृत्व में गौप्य सभे नडेदिदे ई सभेयल्लि जारकिहोळि सहोदरु अनुपस्थितरागिद्दरु बसव शिवबसव नगर सचिव उमेश कत्ति मनेयल्लि ओंदु सभे नडेदिदे माजी डिसिएं लक्ष्मण सवदि संसद अण्णा साहब जोले ईरण्णा कडाडी शासक अभाई पाटील कूड़ा सभ्यली भागवहिसिदारे शासक अनिल बेनके महंतेश दोड्डगौडर कूड़ा भागवहिसिदारे संपुट विस्तरणे निगम मंडळी बग्गे चर्चे नडेदिदे अंत हेळलाग्ता इदे जिल्लेगे हेच्चिन आद्यते नीडुव कुरितु चर्चेयन्न नडेसलागिदे अंत हेळलाग्ता इदे आदरे ई ओंदु सभ्यली जारकिहोळि ब्रदर्स अन्न होरगिट्टु सभ्यन्न माडिरुवंतद्दु साकष्टु कुतूहल के एडेमाट्कोट्टिदे संपुट पुनर्रचने आगते अंत हेळ्तारो ई संदर्भदल्लि ईग उमेश कत्ति अवर नेतृत्वदल्लि नडेदिरुवंत सभे साकष्टु कुतूहल के एडेमाट्कोट्टिदे उमेश कत्ति अवर निवासदल्लि ई ओंदु सभेयन्न नडेसलागिदे आदरे ई ओंदु सभेगे जारकिहोळि ब्रदर्स ಬಂದಿರಲಿಲ್ಲ ಸಾಹುಕಾರರನ್ನ ಬಿಟ್ಟು ಈ ಒಂದು ಸಭೆಯನ್ನ ಉಮೇಶ್ ಕತ್ತಿ ಅವರು ನಡೆಸಿದ್ದಾರೆ ಶಿವಬಸವ ನಗರದ ಸಚಿವ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ಈ ಒಂದು ಸಭೆಯಾಗಿದೆ ಈ ಸಭೆಗೆ ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಅವರು ಸಂಸದ ಅಣ್ಣಾ ಸಾಹಬ್ ಜೊಲ್ಲೆ ಅವರು ಈರಣ್ಣ ಕಡಾಡಿ ಶಾಸಕ ಅಭಯ್ ಪಾಟೀಲ್ ಕೂಡ ಬಂದಿದ್ರು ಇನ್ನು ಶಾಸಕ ಅನಿಲ್ ಬೆನಕೆ ಮಹಂತೇಶ್ ದೊಡ್ಡಗೌಡರ್ ಕೂಡ ಭಾಗವಹಿಸಿದ್ರು ಸಂಪುಟ ವಿಸ್ತರಣೆ ನಿಗಮ ಮಂಡಳಿ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಕುರಿತು ಈ ಒಂದು ಸಭೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಚಿವ ಉಮೇಶ್ ಕತ್ತಿ ಮನೆಯಲ್ಲಿ ಗೌಪ್ಯ ಸಭೆ ಹಿನ್ನೆಲೆಯಲ್ಲಿ ನಿಗಮ ಮಂಡಳಿ ಕೊಡಿಸುವಂತೆ ಸಭೆಯಲ್ಲಿ ಕೇಳಿದ್ದೇನೆ ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಅವರು ಹೇಳಿದ್ದಾರೆ ಈ ಒಂದು ಏನು ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ಏನು ಸಭೆ ನಡೆದಿದೆ ಆ ಸಭೆಯಲ್ಲಿ ಇವರು ಕೂಡ ಭಾಗವಹಿಸಿದ್ರು ಸೊ ನಿಗಮ ಮಂಡಳಿ ಕೊಡಿಸುವಂತೆ ಸಭೆಯಲ್ಲಿ ಕೇಳಿದ್ದೇನೆ ಅಂತ ಬಿಜೆಪಿ ಶಾಸಕ ಅನಿಲ್ ಬೆನಕೆ ಅವರು ಹೇಳಿದ್ದಾರೆ मराठा अभिवृद्धि निगम मंडळि केळिदेने बेळगावी मेयर उपमेयर चुनावणे चर्चिसिद्वि जारकिहोळि ब्रदर्स बग्गे चर्चिसिल्ल अंत अनिल बेनके अवरु हेळिदारे सो जारकिहोळि ब्रदर्स बग्गे नावु इवंदु सभेयल्लि चर्चे माडलागिल्ल अवरु कूड इवंदु सभेगे बंदिरलिल्ल नानु निगम मंडळियन्न केळिदेने मराठा अभिवृद्धि निगम मंडळियन्न केळिदेने बेळगावी मेयर उपमेयर चुनावणे बग्गे कूड नावु चर्चे माडिदीवि अंत अनिल बेनके अवरु हेळिदारे सभे अंत अद्क निगम मंडली बे चर्चा बाकी ना नन बेदी नन मराठा निगम बे अस्टी नोड़ी अस्ट हेको ना बंदे मेयर उपमेयर इू राज्य सरकार मोस्टे आदेश आगे हुबली धारवाड़ प्लस गुलबर्ग बेलगावारी वंद सलाता नम गमे निे ना गमन तीन बेलगवे लघु इत मुगे महापूर उपमहापूर चुनाव आगे आदस्ट लघु आर ಎಲ್ಲ ಕಾರ್ಪೋರೇಟ್ ನಗರಸಭೆಗಳಲ್ಲಿ ಮಹಾಪುರಿದ ಒಳ್ಳೆಯದ ಆಡಳಿತವನ್ನು ಕೊಡಬಹುದು ಅಂತ ನಾವು ಈ ವಿನಂತಿ ಮಾಡಿದ್ದೀವಿ ಅಲ್ಲ ಮತ್ತೆ ನಿನ್ನೆ ನಡೆದ ಉಮೇಶ್ ಕತ್ತಿ ನೇತೃತ್ವದಲ್ಲಿ ನಡೆದಂತ ಸಭೆಯೊಳಗೆ ಜಾರಕಿಹೊಳಿ ಪ್ರದೇಶ ಯಾರು ಇರಲಿಲ್ಲ ಫಸ್ಟ್ ಟೈಮ್ ಜಾರಕಿಹೊಳಿ ಪ್ರದೇಶ ಹೊರಗೆ ತಿಳಿದಿತ್ತು ಒಂದು ಎಲ್ಲ ಶಾಸಕರು ಸಭೆ ನಡೆಸಿದ ವಿಶೇಷ ನಮಗೇನು ಗೊತ್ತಿಲ್ಲ ನಮ್ಮ ಮೀಟಿಂಗ್ ಕರೆದ್ರು ನಾವು ಒಂದು ಅರ್ಧ ಪೈಲಾ ಫೋನ್ ಬಂತು ನಾವು ಹೋಗಿವಿ ಆಗ ನನಗೆ ಒಂದು ತಾಸು ಲೇಟ್ ಆಯ್ತು ಲೇಟ್ ಆದ್ಮೇಲೆ ಲೇಟ್ ಹೋದ್ಮೇಲೆ ನಾ ನನ್ನ ಬಗ್ಗೆ ಅಷ್ಟೇ ಏನಂತ ನನ್ನ ಮರಾಠ ಸಮಾಜ ಬಗ್ಗೆ ಬಹಳಷ್ಟು ಎಂಪಿ ಇಲೇಕ್ಷನ್ ಆಯ್ತು ಕಾರ್ಪೊರೇಷನ್ ಇಲೇಕ್ಷನ್ ಆಯ್ತು ಎಲ್ಲ ಮುಗಿದ್ಮೇಲೆ ಇದರ ಬಗ್ಗೆ ಹಣನ ಬಿಡುಗಡೆ ಆಗಿಲ್ಲ ಪ್ಲಸ್ ಅಂದ್ರೆ ಈ ಬೋರ್ಡ್ ಇನ್ನು ಇದಾಗಿಲ್ಲ ಅದಕ್ಕೆ ಪೈಲಾ ಅದಕ್ಕೆ ಕೆಲಸ ಮಾಡ್ರಿ ಅಂತ ಅಷ್ಟು ನಾವು ಯಾವುದೇ ರೀತಿಯ ಗೌಪ್ಯ ಸಭೆಯನ್ನ ಮಾಡಿಲ್ಲ ಬಜೆಟ್ ನಲ್ಲಿ ಕೆಲವು ಕೆಲಸ ಆಗಬೇಕು ಅದರ ಬಗ್ಗೆ ಚರ್ಚೆಯನ್ನ ಮಾಡಿದೀವಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಹೇಳಿದ್ದಾರೆ ನಾವು ಯಾವುದೇ ರೀತಿಯಾದಂತ ಗೌಪ್ಯ ಸಭೆಯನ್ನ ನಡೆಸಿಲ್ಲ ಬಜೆಟ್ ನಲ್ಲಿ ಕೆಲವು ಕೆಲಸಗಳು ಆಗಬೇಕಾಗಿದೆ ಅದರ ಕುರಿತಂತೆ ನಾಯಕರೆಲ್ಲರೂ ಸೇರಿ ಚರ್ಚೆಯನ್ನ ಮಾಡಿದೀವಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅಭಯ್ ಪಾಟೀಲ್ ಅವರು ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ನಡೆದಂತ ಸಭೆ ಕುರಿತಂತೆ ಮಾತನಾಡಿದ್ದಾರೆ ಏನಿಲ್ಲ
ಏನು ನಮ್ಮ ಬರುವಂಥ ಬಜೆಟ್ ಒಳಗೆ ಕೆಲವೊಂದು ಕೆಲಸ ಕಾರ್ಯಗಳು ಆಗಬೇಕು. ಈಗ ನಮ್ಮ ಜಿಲ್ಲೆನಾಗ ಅವರೇ ಮಂತ್ರಿಗಳು ಇದ್ದಾರೆ, ಹೀಗಾಗಿ ಅವರು ಜಿಲ್ಲೆಯವರು ಮಂತ್ರಿ ಇರೋದರಿಂದ ಏನು ನಮ್ಮ ಜಿಲ್ಲೆಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಆಗಬೇಕು ಅನ್ನೋ ದೃಷ್ಟಿಯಿಂದ ಅವ್ರಿಗೆ ನಾವು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ, ಸಂಬಂಧಪಟ್ಟಂಥ ಮಂತ್ರಿಗಳಿಗೆ ಅನೇಕ ಪ್ರಪೋಸಲ್ಗಳನ್ನು ಕೊಟ್ಟಿದ್ದೀವಿ. ಅದನ್ನು ಜಾರಿಗೆ ತರೋ ದೃಷ್ಟಿಯಿಂದ, ಯಾಕಂದರೆ ಈಗ ಬಜೆಟ್ ಪ್ರಿಪ್ರೇಷನ್ ಈಗ ಸ್ಟಾರ್ಟ್ ಆಗ್ತಾ ಇದೆ, ಬಜೆಟ್ ಇನ್ಕ್ಲೂಡ್ ಆದವು ಅಂದರೆ ನೂರಕ್ಕೆ ನೂರು ಕೆಲಸ ಆಗ್ತಾವೆ ಅನ್ನೋ ದೃಷ್ಟಿಯಿಂದ ಎಲ್ಲ ಜಿಲ್ಲೆ ಅಂದರೆ ನಾನು ವೈಯಕ್ತಿಕವಾಗಿ ನಾನು ಇನ್ನೂ ಬೆಳಗಾವಿ ನಗರದಲ್ಲಿರುವಂಥ ಇನ್ನೂ ಕೆಲವು ಕೆಲಸಗಳು ಇನ್ನೊಂದು 10-20% ಉಳಿದವ, ಅವತ್ತೂ ಇನ್ಕ್ಲೂಡ್ ಮಾಡಬೇಕಾಗಿತ್ತು. ಅದಕ್ಕೆ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟು ಬಂದಿತ್ತು, ನಾನು ಲೇಟ್ ಮಾಡಿ ಹೋಗಿನಿ. ಹಿಂಗಾಗಿ ಯಾರು ಬಂದು ಹೋದರೂ ಗುರುತಿಲ್ಲ ಇಲ್ಲಿ. ನಾ ಇದ್ದಾಗ ಒಂದು 4-5 ಜನ ಇದ್ರು ಅಷ್ಟೇ, ಅದಕ್ಕಿಂತ ಮೊದಲೇ ಇರ್ಬೋದು. ಎಲ್ಲ ಜಿಲ್ಲಾ ಎಲ್ಲ ನಾಯಕರು ಇರ್ಬೋದು ನನ್ನ ಲೆಕ್ಕಲ್ಲಿ. ಅದನ್ನು ನಾನು ಇವರಾದಾರು ನೋಡಿಲ್ಲ, ಯಾಕಂದ್ರೆ ನಮ್ಮ ಪ್ರಪೋಸಲ್ ನಾನು ಕೊಟ್ಟು ಅದನ್ನು ಇಂಪ್ಲಿಮೆಂಟ್ ದೃಷ್ಟಿಯಿಂದ ಹೇಳಿದ್ದೀವಿ. ಇಲ್ಲ, ನಾನು ಹೋದಾಗಂತೂ ಚರ್ಚೆ ಎಲ್ಲ ಮುಗಿದಿತ್ತು, ನಾ ಇದ್ದಾಗಂತೂ ಆ ಚರ್ಚೆ ಆಗಿಲ್ಲ. ಅದಕ್ಕಿಂತ ಮೊದಲು ಏನಾಗಿತ್ತು ನನಗೆ ಗುರುತಿಲ್ಲ. ನಾನು ಹೋಗಿ 5 ಗಂಟೆಗೆ ಬಿಟ್ಟಿದಾಗ ಆ ಚರ್ಚೆ ಆಗೈತಿ ಇಲ್ಲ ನನಗೆ ಗುರುತಿಲ್ಲ, ಯಾಕಂದ್ರೆ ನಾನು ಹೋದಂತ. ಒಟ್ಟಾರೆ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಸಭೆ ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಜಾರಕಿಹೊಳಿ ಬ್ರದರ್ಸ್ ಅನ್ನ ಈಗ ಹೊರಗಿಟ್ಟು ಸಭೆಯನ್ನ ನಡೆಸಿರುವಂತದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ ಬೆಳಗಾವಿ ಭಾಗದಲ್ಲಿ ಜಾರಕಿಹೊಳಿ ಬ್ರದರ್ಸ್ ತುಂಬಾನೇ ಪವರ್ಫುಲ್, ಆದ್ರೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದಲ್ಲೇ ಜಾರಕಿಹೊಳಿ ಬ್ರದರ್ಸ್ ಅನ್ನ ಕಡೆಗಣನೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಉಮೇಶ್ ಕತ್ತಿ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸೊ ನಾವು ಯಾವುದೇ ರೀತಿಯಾದಂತಹ ಗೌಪ್ಯ ಸಭೆಯನ್ನ ಮಾಡಿಲ್ಲ, ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾವು ಕೇಳಿದ್ದೇವೆ, ಆ ಕುರಿತಂತೆ ಚರ್ಚೆ ಮಾಡಿದ್ದೇವೆ, ಇನ್ನು ಬಜೆಟ್ನಲ್ಲಿ ಒಂದಷ್ಟು ಕೆಲಸಗಳಾಗಬೇಕಾಗಿದೆ, ಅದರ ಕುರಿತಂತೆ ಕೂಡ ನಾವು ಚರ್ಚೆಯನ್ನ ನಡೆಸಿದ್ದೇವೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಆದರೆ ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ನಾವು ಸಭೆಯಲ್ಲಿ ಯಾವುದೇ ಚರ್ಚೆಯನ್ನ ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಟ್ಟಾರೆ ಉಮೇಶ್ ಕತ್ತಿ ಅವರ ನಿವಾಸದಲ್ಲಿ ನಡೆದಿರುವಂತಹ ಈ ಒಂದು ಸಭೆ ಹಲವಾರು ಆಯಾಮಗಳಲ್ಲಿ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಈಗ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಇಂತಹ ಸಂದರ್ಭದಲ್ಲೇ ಈ ಒಂದು ಸಭೆಯನ್ನ ನಡೆಸಲಾಗಿರುವಂತದ್ದು, ಅದರಲ್ಲಿ ಮುರುಗೇಶ್ ನಿರಾಣಿ ಅವರು ಕೂಡ ಭಾಗವಹಿಸಿದ್ದಾರೆ, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗದಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಏನಿದು ಸೀಕ್ರೆಟ್ ಮೀಟಿಂಗ್? ಸಮಯದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಪರಿಷತ್ ಚುನಾವಣೆ ಬಳಿಕ ರಾಜಕೀಯ ಧ್ರುವೀಕರಣ ಆರಂಭವಾಗಿರತಕ್ಕಂಥದ್ದು. ಪ್ರಮುಖವಾಗಿ ಇಷ್ಟು ದಿನ ಬಿಜೆಪಿಯಲ್ಲಿ ಎರಡು ಗುಂಪುಗಳಿದ್ದು, ಎರಡು ಗುಂಪುಗಳು ಸೇರಿ ಈಗ ರಮೇಶ್ ಜಾರಕಿಹೊಳಿ ವಿರುದ್ಧ ಕಾರ್ಯತಂತ್ರ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನಗಳು ಇವತ್ತಿನ ಸಭೆಯ ಮೂಲಕ ಮುಟ್ಟಿದೆ. ಏನು ಬೆಳಗಾವಿಯ ಶಿವಬಸವನಗರದಲ್ಲಿರುವ ಉಮೇಶ್ ಕತ್ತಿ ಅವರು ಹೇಳಿದ್ರೆ ಬಿಜೆಪಿಯ ಪ್ರಮುಖ ನಾಯಕರು ಸಭೆ ಮಾಡಿದ್ದಾರೆ. ಪ್ರಮುಖವಾಗಿ ಶಶಿಕಲಾ ಜೊಲ್ಲೆ ಮತ್ತು ಉಮೇಶ್ ಕತ್ತಿ ಮತ್ತು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಒಂದು ಸಭೆಯಲ್ಲಿ ಪಾಲ್ಗೊಂಡಿರುವುದು ವಿಶೇಷವಾಗಿದೆ. ಯಾಕಂದ್ರೆ ಉಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಜಾರಕಿಹೊಳಿ ಲಕ್ಷ್ಮಣ ಸವದಿ ಅನೇಕ ದಿನದಿಂದ ರಾಜಕೀಯವಾಗಿ ದೂರ ಇದ್ರು, ಆದ್ರೆ ಈಗ ದಿಢೀರ್ನೇ ಒಂದು ಸಭೆಯನ್ನ ಮಾಡಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಏನು ಸಂಪುಟ ಪುನರ್ರಚನೆ ಆಗುತ್ತೆ, ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಹೆಸರನ್ನ ಪರಿಗಣನೆ ಮಾಡಲಾಗುತ್ತೆ ಅಂತ ಹೇಳಿ ಬಿಜೆಪಿ ವರ್ಗದಲ್ಲಿ ಚರ್ಚೆ ನಡೀತಾ ಇದೆ. ಮತ್ತೊಂದು ಕಡೆ ಮಹೇಶ್ ಕುಮಟಳ್ಳಿ ಕೂಡ ಸ್ಥಾನ ಕೊಡ್ಬೇಕು ಅಂತ ಹೇಳಿ ಚರ್ಚೆ ನಡೆಯುವ ಸಂದರ್ಭದಲ್ಲಿ ಏನು ಉಮೇಶ್ ಕತ್ತಿ ಈ ರೀತಿ ಒಂದು ಸಭೆಯನ್ನ ಮಾಡಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾಕಂದ್ರೆ ಏನು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಸೋಲಿನ ಬಳಿಕ ಸೋಲಿನ ಹೊಣೆಯನ್ನ ರಮೇಶ್ ಜಾರಕಿಹೊಳಿಗೆ ತಲೆಗೆ ಕಟ್ಟಲಾಗಿತ್ತು. ಬಳಿಕ ಉಳಿದ ನಾಯಕರೆಲ್ಲ ಏನ್ ಮಾಡಿದ್ರು ಅಂತ ಹೈಕಮಾಂಡ್ ಕೂಡ ಪ್ರಶ್ನೆ ಮಾಡಿತ್ತು. ಈ ನೆಲೆಯಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅಂತಕ್ಕಂಥದ್ದು ಬಹಿರಂಗವಾಗಿತ್ತು. ಈಗ ಉಮೇಶ್ ಕತ್ತಿ ಸಭೆ ಮಾಡುವ ಮೂಲಕ ರಮೇಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿನ ದೂರ ಇಟ್ಟು ಸಭೆ ಮಾಡುವ ಮೂಲಕ ಜಿಲ್ಲೆಯಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡ್ಕೊಳ್ಳಕ್ಕೆ ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಇದಕ್ಕೆ ಲಕ್ಷ್ಮಣ್ ಸವದಿ ಸಾಥ್ ಕೊಟ್ಟಿರುವುದು ವಿಶೇಷವಾಗಿದೆ. ಯಾಕಂದ್ರೆ ಡಿಸಿಸಿ ಬ್ಯಾಂಕ್ ನಲ್ಲಿ ಜಾರಕಿಹೊಳಿ ಸಹೋದರರು ಮತ್ತು ಕತ್ತಿ ಸಹೋದರರು ಅನೇಕ ವರ್ಷಗಳಿಂದ ಒಂದಾಗಿದ್ದಾರೆ. ಈ ಒಂದು ಇಬ್ಬರ ಜೊತೆ ಕೂಡಿನೇ ಏನು ಲಕ್ಷ್ಮಣ್ ಸವದಿಯವರನ್ನ ಕಳೆದ ಬಾರಿ ಸೋಲಿಸಕ್ಕೆ ಪ್ರಯತ್ನ ಪಟ್ಟಿದ್ರು. ಈಗ ಇವರಿಬ್ಬರ ನಡೆ ಏನು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಇದಕ್ಕೆ ರಮೇಶ್ ಜಾರಕಿಹೊಳಿ ಯಾವ ರೀತಿ ಕೌಂಟರ್ ಕೊಡ್ತಾರೆ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ಸೌಮ್ಯಮಳ್ಳಿ, ಥ್ಯಾಂಕ್ ಯು ಚಂದ್ರಕಾಂತ್ ಆಮೇಲೆ ಇನ್ಫಾರ್ಮೇಶನ್ಗೆ. ಸುದ್ದಿ ಮುಂದುವರಿಯುತ್ತೆ, ಚಿಕ್ಕ ಬ್ರೇಕ್ ಆದ್ಮೇಲೆ.